ಒಟ್ಟಿಗೆ ಬಂದವರು 83ರಲ್ಲಿ ಆಯ್ತಲ್ಲಪ್ಪ, ಇಬ್ರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂತ್ಬಿಟ್ರಲ್ಲಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು, ಈ ಸದನದ ಮುಂದೆ ಮಂಡಿಸಿರ್ತಕ್ಕಂಥ ವಿಶ್ವಾಸ ಮತ ನಿರ್ಣಯ, ಇದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ನೀವು ಸೂಚಿಸಿದ್ದೀರಿ. ಹಾಗಾಗಿ ಸಮಯ ಬಹಳ ಕಡಿಮೆ ಇದೆ. 4 ಗಂಟೆಗೆ ಚರ್ಚೆ ಮುಕ್ತಾಯ ಆಗಬೇಕು ಅಂತೇಳಿ ನಿನ್ನೆ ಸದನದಲ್ಲಿ ನೀವು ತೀರ್ಮಾನ ತಗೊಂಡಿದ್ದೀರಿ. ಆಮೇಲೆ ಮುಖ್ಯಮಂತ್ರಿಗಳು ಕೊನೆಯದಾಗಿ ಅವರು ಉತ್ತರವನ್ನ ಕೊಡ್ತಾರೆ 6 ಗಂಟೆಗೆ ಮತಕ್ಕೆ ಹಾಕಬೇಕು ಅಂತೇಳಿ ನಿನ್ನೆ ನೀವು ಸೂಚನೆಯನ್ನ ನಮ್ಮೆಲ್ರಿಗೂ ಕೂಡ ಕೊಟ್ಟಿದ್ದೀರಿ. ನಾನು 4 ಗಂಟೆ ಒಳಗಡೆನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಸ್ವಲ್ಪ ಹೆಚ್ಚಾದರೂ ಕೂಡ ಅದಕ್ಕೆ ರಿಯಾಯಿತಿ ಇರಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮನೆ ಅಧ್ಯಕ್ಷರೇ, ಸಮ್ಮಿಶ್ರ ಸರ್ಕಾರ ರಚನೆಯಾಗಿ 14 ತಿಂಗಳುಗಳಾಯಿತು. ಈ 14 ತಿಂಗಳುಗಳಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ. ವಿಶ್ವಾಸ ಮತಗಳ ಮತದ ಯಾಚನೆಯೂ ಕೂಡ ಆಗಿದ್ದಾವೆ. ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಯಾವ ಒಂದು ಪಕ್ಷಕ್ಕೆ ಆಡಳಿತ ಮಾಡಲಿಕ್ಕೆ ಬಹುಮತವನ್ನು ಕೊಡಲಿಲ್ಲ. ಫ್ರಾಕ್ಚರ್ಡ್ ವರ್ಡಿಕ್ಟ್ ಅಂತ ಏನು ಕರಿತೀವಿ, ಆ ರೀತಿಯಾದಂಥ ತೀರ್ಪನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇ 2018ರಲ್ಲಿ ಜನರು, ಈ ರಾಜ್ಯದ ಜನರು, ಮತದಾರರು ತೀರ್ಪನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಜನರು ಏನು ತೀರ್ಪು ಕೊಡ್ತಾರೆ, ಆ ತೀರ್ಪನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ, ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರ ತೀರ್ಪಿಗೆ ತಲೆಬಾಗಿ ನಾವು ಒಪ್ಪಿಕೋಬೇಕಾಗ್ತದೆ. ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು, ಅವರ ಸೂಚನೆ ಮೇರೆಗೆನೆ JDSನವರು ಮುಖ್ಯಮಂತ್ರಿ ಆಗೋದು, ನಾವು ಅದರ ಸರ್ಕಾರದಲ್ಲಿ ಭಾಗವಹಿಸೋದು ಅಂತೇಳಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿದರು. ನೋಡಿ, ನಮಗೆ ಬಂದಿರತಕ್ಕಂಥ ಶೇಕಡಾವಾರು ಮತ, JDSಗೆ ಬಂದಿರತಕ್ಕಂಥ ಶೇಕಡಾವಾರು ಮತ 56.44% ಬಂದಿದೆ. 56.44 ಎರಡು ಸೇರಿಸಿದರೆ ಬಿಜೆಪಿಗೆ 36.34. ಇದು ಜನರ ಆದೇಶ ಚುನಾವಣೆಯಲ್ಲಿ. ಪರಿಸ್ಥಿತಿ ಹೀಗಿದ್ರೂ ಕೂಡ ಮಾನ್ಯ ರಾಜ್ಯಪಾಲರು ಯಡಿಯೂರಪ್ಪನವರಿಗೆ
ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನೋ ಕಾರಣಕ್ಕೋಸ್ಕರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಇಬ್ಬರು ಸೇರ್ಕೊಂಡು ಸರ್ಕಾರ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಲಿಕ್ಕೆ ಕ್ಲೈಮ್ ಮಾಡಿದ್ರು ಕೂಡ ಮೊನ್ನೆ ರಾಜ್ಯಪಾಲರು ಬಿಜೆಪಿ ಪಕ್ಷಕ್ಕೆ ಸರ್ಕಾರ ಮಾಡಲಿಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಆಗಲೇ ನಮಗೇನೆ ಕೊಡಬೇಕಾಗಿತ್ತು, ಯಡಿಯೂರಪ್ಪನವ್ರನ್ನ ಕರಿಬೇಕಾದಂಥ ಅಗತ್ಯ ಇರಲಿಲ್ಲ ಆಗ. ಆದರೂ ಅವರಿಗೆ 104 ಸ್ಥಾನಗಳಿದ್ದಾವೆ, ಅವ್ರಿಗೆ ಕೊಡಬೇಕು ಅಂತ ಕೊಟ್ಟಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕೊಡಬೇಕಾಗಿರಲಿಲ್ಲ, ಯಾಕಂದರೆ ನಾವು ಇಬ್ಬರು ಸೇರಿ ಕ್ಲೈಮ್ ಮಾಡಿದ್ದು ಮತ್ತು ನಮ್ಮ ಮತ ಕೂಡ 56.44 ಮತ ಎರಡು ಪಕ್ಷಗಳಿಗೆ ಕೊಟ್ಟಿದ್ದರು. ಬಿಜೆಪಿಗೆ ವಿರುದ್ಧವಾಗಿ ಬಂದಿದ್ದಂಥ ಮತಗಳು, ನಾವೇನು ಅಲೈಯನ್ಸ್ ಮಾಡ್ಕೊಂಡಿರಲಿಲ್ಲ, JDS ನಾವು ಅಲೈಯನ್ಸ್ ಮಾಡ್ಕೊಂಡಿರಲಿಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದವರು ನಾವು. ವಿಪರ್ಯಾಸ ಏನು ಅಂತಂದರೆ ಬಿಜೆಪಿಗಿಂತ ನಮಗೆ ಹೆಚ್ಚು ಶೇಕಡಾವಾರು ಮತ ಬಂದಿದೆ, ಆದರೆ ಸ್ಥಾನಗಳು ಕಮ್ಮಿ ಬಂದಿದ್ದಾವೆ. ಅವರಿಗೆ ನಮಗಿಂತ ಕಮ್ಮಿ ಮತ ಬಂದಿದೆ ಶೇಕಡಾವಾರು, ಅವ್ರಿಗೆ ಸ್ಥಾನ ಹೆಚ್ಚು ಬಂದಿದೆ. ಇದೇ ಪ್ರಜಾಪ್ರಭುತ್ವದ ವಿಪರ್ಯಾಸ ಅನ್ನೋದು, ಇದನ್ನೇ ನಾವು ಕರೆಯೋದು. ನಮಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಬಂತು, ಅವರಿಗೆ ಸೀಟ್ ಬಂತು ಹೆಚ್ಚಾಗಿ. ಅವರಿಗೆ ಪರ್ಸೆಂಟೇಜ್ ಆಫ್ ವೋಟ್ ಕಡಿಮೆ ಬಂತು, ಆದರೂ ಸೀಟ್ ಜಾಸ್ತಿ ಬಂತು. ಇಷ್ಟಾದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೊಟ್ಟಿದ್ದರು. ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿ ಅಂಥೇಳಿ ಮೊನ್ನೆ ರಾಜ್ಯಪಾಲರು ಸದನದಲ್ಲಿ ನಿಮ್ಮ ಬಹುಮತವನ್ನು ಸಾಬೀತು ಮಾಡಬೇಕು ಅಂತೇಳಿ 15 ದಿನಗಳು ಅವಕಾಶ ಕೊಡ್ತಾರೆ. 15 ದಿನಗಳು ಸಾಮಾನ್ಯವಾಗಿ ಯಾವುದೇ ಪಕ್ಷದ ಸರ್ಕಾರ ರಚನೆ ಮಾಡಿದಾಗ ಬಹುಮತ ಇಲ್ಲದೆ ಇರುವಾಗ 15 ದಿನಗಳನ್ನು ಕೊಡಲ್ಲ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಕಡಿಮೆ ಮಾಡಿ 24 ಗಂಟೆಗಳಲ್ಲಿ ಬಹುಮತ ಸಾಬೀತು ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದರು. ಅವರು ಬಹುಮತ ಸಾಬೀತು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಈಗ ಯಡಿಯೂರಪ್ಪನವರು ಹೇಳ್ತಾರೆ ಯಾವಾಗಲೂ ನಮಗೆ, ನಾವು ನಿಮ್ಮ ಸರ್ಕಾರ ಬಹುಮತ ಕಳ್ಕೊಂಡ್ಬಿಟ್ಟಿದೆ, ನಮಗೆ ಬಹುಮತ ಇದೆ, ನಮಗೆ ಸರ್ಕಾರ ಮಾಡಲಿಕ್ಕೆ ಎಲ್ಲ ಇದು, ನೀವು ರಾಜೀನಾಮೆ ಕೊಡಬೇಕು ಅಂಥೇಳಿ ಈಗ ಪದೇ 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 ಕಳೆದ ಒಂದು ವಾರದಿಂದ ಅಂತಂದು ಅದು ಕೇಳಿ ಕೇಳಿ ಬೇಸರ ಆಗ್ಬಿಟ್ಟದು. ಯಾವಾಗ 15 ದಿನ ಇವರಿಗೆ ಅವಕಾಶ ಕೊಟ್ಟರು ಸಾಬೀತು ಮಾಡಲಿಕ್ಕೆ, ಆಗ್ಲಿಂದೇ ಶುರುವಾಯಿತು ಕುದುರೆ ವ್ಯಾಪಾರ. ಅಲ್ಲಿಂದಲೇ ಈ ಕುದುರೆ ವ್ಯಾಪಾರ ಅನ್ನೋದು ಹೆಂಗ್ ಬಂತು ಮಾನ್ಯ ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ. ನಾನು 1967 ಇಸ್ವಿನಲ್ಲಿ ಮೊನ್ನೆ ಪ್ರಸ್ತಾಪ ಮಾಡಿದ್ನಲ್ಲ, ಒಬ್ಬ ಗಯಾಲಾಲ್ ಅಂತ, ಗಯಾಲಾಲ್ ಕಾಂಗ್ರೆಸ್ MLA ಹರಿಯಾಣದವರು, ಅವರು ಒಂದೇ ದಿನದಲ್ಲಿ 3 ಸಾರಿ ಡಿಫೆಕ್ಷನ್ ಮಾಡಿಬಿಡ್ತಾರೆ, ಪಕ್ಷಾಂತರ ಮಾಡ್ತಾರೆ 3 ಟೈಮ್ಸ್, ಕಾಂಗ್ರೆಸ್ನಿಂದ ಯುನೈಟೆಡ್ ಫ್ರಂಟ್ಗೆ, ಯುನೈಟೆಡ್ ಫ್ರಂಟ್ನಿಂದ ಕಾಂಗ್ರೆಸ್ಗೆ, ಮತ್ತೆ ಕಾಂಗ್ರೆಸ್ನಿಂದ ಯುನೈಟೆಡ್ ಫ್ರಂಟ್ಗೆ, ಹೀಗೆ 3 ಸಾರಿ ಪಕ್ಷಾಂತರ ಮಾಡ್ತಾರೆ. ಆಗ್ಲೇ ರಾಜಕೀಯ ವಿಶ್ಲೇಷಕರು ರಾಮಸ್ವಾಮಿ ಅವರೇ ಆಯಾರಾಮ್ ಗಯಾರಾಮ್ ಅಂತಕ್ಕಂಥ ಪ್ರೇಸ್ ಬಂದದ್ದು ಹಿಂದಿ ವರ್ಡು, ಆಯಾರಾಮ್ ಹಾರ್ಸ್ ಟ್ರೇಡಿಂಗ್ ಅನ್ನೋ 1900
71ರ ಲೋಕಸಭಾ ಚುನಾವಣೆ ನಂತರ ಕರ್ನಾಟಕದಲ್ಲಿ 26 ಸ್ಥಾನ ಕಾಂಗ್ರೆಸ್ ಗೆದ್ದುಬಿಡ್ತು. ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾಗಿರ್ತಾರೆ, ಸಿದ್ದವೀರಪ್ಪನವರು ಪ್ರತಿಪಕ್ಷದ ನಾಯಕರಾಗಿದ್ದರು. ಆ ರಿಸಲ್ಟ್ ಬಂದ ರಾತ್ರಿ ಒಳಗೇನೆ ಸುಮಾರು ಜನ 50-60 ಜನ ವಿರೋಧ ಪಕ್ಷದ ನಾಯಕರ ಕಚೇರಿ ಮುಂದೆ ಕ್ಯೂ ನಿಂತುಬಿಟ್ರು. ದೇವರಾಜ್ ಅರಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ, ಅವರು ದೆಹಲಿಯಿಂದ ಬರೋದು ತಡ ಆಯಿತು. ಅಷ್ಟೊತ್ತಿಗೆ ಕಾಂಗ್ರೆಸ್ ಕಾರ್ಯಕರ್ತರದ ಗಲಾಟೆ ಅದು ಇದು ಪಕ್ಷಾಂತರಿಗಳಿಗೆ ಸೇರಿಸ್ಕೋಬೋದು. ಅವಾಗೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಬೆಂಗಳೂರಿಗೆ ಬಂದಮೇಲೆ ದೇವರಾಜ್ ಅರಸ್ ಅವರು 1971 ಇಸ್ವಿ ಮಾರ್ಚ್ ತಿಂಗಳಲ್ಲಿ ಅವರು ಫಸ್ಟ್ ಈ ಪದನ ಯೂಸ್ ಮಾಡ್ತಾರೆ, ನೋ ಹಾರ್ಸ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ದಿವಂಗತ ವಿ ಎನ್ ಸುಬ್ರಾವ್ ಅವರು ಅವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಲ್ಲಿ ಅದರ ಮೇಲೆ ದೊಡ್ಡ ಆರ್ಟಿಕಲ್ ಬರ್ತಾರೆ. ಈ ಹಾರ್ಸ್ ಟ್ರೇಡಿಂಗ್ ಅನ್ನೋ ಪದ ವಾರ್ ಟೈಮಲ್ಲಿ ಬರ್ತಕ್ಕಂಥದ್ದು, ಹಾರ್ಸ್ ಟ್ರೇಡ್ಸ್ ಮಾಡ್ತಕ್ಕಂಥದ್ದು. ಅಫ್ಕೋರ್ಸ್ ನಮ್ಮಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಅದ್ರ ಬ್ಯಾಕ್ಗ್ರೌಂಡ್ ಆಯಾರಾಮ್ ಗಾಯಾರಾಮಿಸ್ತು. ತಾವು ಹೇಳಿದ್ದು ಕರೆಕ್ಟು, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆ ಪದವನ್ನು ಬಳಕೆ ಮಾಡಿದವರು ದೇವರಾಜ್ ಅರಸ್ ಅವರು 1971 ಇಸ್ವಿ ಮಾರ್ಚ್ ತಿಂಗಳು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಲ್ಲಿ ದಿವಂಗತ ವಿ ಎನ್ ಸುಬ್ರಾವ್ ಅವರು ಫ್ರಂಟ್ ಪೇಜ್ ಆಗಿ. ಈಗಲೂ ಕೂಡ ಯಾರಾದರೂ ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದರೆ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಪ್ಲೇಸ್ ಡೇಟ್ಸ್ ಗೀಟ್ ಸ್ವಲ್ಪ ವೇರಿಯೇಷನ್ ಆಗ. ಫಸ್ಟ್ ಟೈಮ್ ದಿಸ್ ಕ್ಯಾಪ್ಷನ್ ವಾಸ್ ಯೂಸ್ಡ್ ಬೈ ಲೇಟ್ ದೇವರಾಜ್ ಅರಸ್. ಅದು ಎಸ್ ಯು ಕ್ಯಾನ್ ಕಂಟಿನ್ಯೂ, ಐ ವಾಂಟ್ ಜಸ್ಟ್ ವಾಂಟೆಡ್ ಟು ಪ್ಲೇಸ್ ಇಟ್ ಆನ್ ರೆಕಾರ್ಡ್. ಎಲ್ಲ ಬಹಳ ಮೆಚ್ಚತಕ್ಕಂಥದ್ದು. ಬಹುಶಃ ನನಗೆ ಅನೇಕ ಜನ ರಾಜಕಾರಣಿಗಳನ್ನು ಕಳೆದ 83ರಿಂದ ಈ ಸದನದಲ್ಲಿ ನೋಡ್ತೀನಿ. ಆ ಹಿಂದಿನ ಘಟನೆಗಳಿದ್ದಾವಲ್ಲ, ರಾಜಕೀಯ ಇತಿಹಾಸದಲ್ಲಿ ಘಟಿಸಿರ್ತಕ್ಕಂಥ ಘಟನೆಗಳು ನಿಮಗೆ ಜ್ಞಾಪಕ ಇರೋಷ್ಟು ಬಹುಶಃ ಯಾರಿಗೂ ಇಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನಾವೆಲ್ಲ ಕೆಲವೆಲ್ಲ ಮರ್ತುಬಿಟ್ಟಿರ್ತೀವಿ. ಆದರೆ ಸ್ಪೀಕರ್ ಅವರಿಗೆ ಬಹಳ ದೊಡ್ಡ ಜ್ಞಾಪಕ ಶಕ್ತಿ ಇದೆ, ಬಹಳ ಒಳ್ಳೆಯದು. ಅದು ಆಮೇಲೆ ಬಹುಶಃ ಅದರಿಂದಲೇ ಈ ಜ್ಞಾಪಕ ಶಕ್ತಿ ಜಾಸ್ತಿ ಆಗಿರೋದ್ರಿಂದಲೇ ಕೂದಲು ಸ್ವಲ್ಪ ಉದುರೋಗ್ಬಿಡ್ತು ನಂಗೆ ಕಾಣಿಸುತ್ತೆ. ಬಟ್ ಎನಿವೇ, ಜ್ಞಾಪಕ ಶಕ್ತಿಗೆ ನನ್ನ ಮೆಚ್ಚುಗೆ ಇದೆ, ಅದು ಇರಲೇಬೇಕು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ. ಇಂದಿನ ಘಟನೆಗಳೆಲ್ಲ ಗೊತ್ತಿದ್ರೇ ಮುಂದಿನ ಭವಿಷ್ಯದಲ್ಲಿ ನಾವು ಒಳ್ಳೆ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿರೋದು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರೂ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇತಿಹಾಸ ಓದ್ಕೋಬೇಕಾಗ್ತದೆ, ಇತಿಹಾಸ ತಿಳ್ಕೋಬೇಕಾಗ್ತದೆ. ರಾಜಕಾರಣಕ್ಕೆ ನಮ್ಮನ್ನು ಯಾರು ಕೂಡ ಸಾರ್ವಜನಿಕರು ಬರ್ರಿ ಅಂತ ಆಹ್ವಾನ ಏನು ಮಾಡಿಲ್ಲ ನಮಗೆ. ನಾವು ಜನಸೇವೆ ಮಾಡ್ತೀವಿ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ಬಂದಿದ್ದೀವಿ ಈ ಕ್ಷೇತ್ರಕ್ಕೆ. ಮತ್ತು ಇದು ವೃತ್ತಿನೂ ಅಲ್ಲ, ಇದು ಪ್ರವೃತ್ತಿ. ಇದು ನನಗೆ ವೃತ್ತಿ ವಕೀಲಿ ಕೆಲಸ, ರಾಜಕೀಯ ಪ್ರವೃತ್ತಿ. ಆದರೆ ನಾವು ರಾಜಕೀಯಕ್ಕೆ ಬಂದಮೇಲೆ ಒಂದು ಸಿದ್ಧಾಂತ ಪಕ್ಷದ ಒಂದು ನೀತಿ ಇದು ನಾವು ಅರ್ಥನೇ ಮಾಡ್ಕೊಳ್ಳದೆ ಹೋದರೆ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದು ಕೂಡ ವ್ಯರ್ಥ. ನನಗೆ ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ಗೌರವ ಇದೆ. ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಉದ್ದೇಶಗಳಿದ್ದವಲ್ಲ, ಆ ಉದ್ದೇಶಗಳಲ್ಲಿ ಅಪಾರವಾದಂಥ ಗೌರವ ಇದೆ. ಈ ದೇಶದಲ್ಲಿ ಸುಮಾರು 130 ಕೋಟಿ ಜನ ಇದ್ದಾರೆ, ಕರ್ನಾಟಕದಲ್ಲಿ 6.5 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಈ ದೇಶದ ಎಲ್ಲ ಜನರಿಗೂ ಕೂಡ
ನ್ಯಾಯ ಸಿಗಬೇಕು ಅಂತೇಳಿ ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು. ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವಕಾಶಗಳು ಸಿಗ್ಬೇಕು. ಯಾರು ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅವರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಅವರು ಅದು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲರಿಗೂ ಕೂಡ ವೋಟ್ ಮಾಡೋ ಹಕ್ಕಿದೆ. ಹಿಂದೆ ವೋಟ್ ಮಾಡೋ ಹಕ್ಕಿರಲಿಲ್ಲ ಎಲ್ರಿಗೂ. ಯಾರು ಶ್ರೀಮಂತರು ಇರ್ತಾರೆ, ಯಾರು ಜಮೀನ್ದಾರ್ ಇರ್ತಾರೆ, ಅವರು ಮಾತ್ರ ವೋಟ್ ಮಾಡೋ ಹಕ್ಕು ಮಾಡಿದರು, ಬೇರೆಯವರಿಗೆಲ್ಲ ಇರಲಿಲ್ಲ. ಬಡವರಿಗೆ, ದುರ್ಬಲ ವರ್ಗದವರಿಗೆ, ಜಮೀನಿಲ್ಲದವರಿಗೆ, ಇವ್ರು ಯಾರಿಗೂ ಕೂಡ ಇರಲಿಲ್ಲ. ಸಂವಿಧಾನದ ಮೂಲಕ ಈ ಹಕ್ಕುಗಳೆಲ್ಲ ಸಿಕ್ಕಿದ್ದು ನಮಗೆ. ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಅವನು ಶ್ರೀಮಂತ ಇರಲಿ, ಸಂವಿಧಾನ ಬಂದ ಮೇಲೆ ಬಡವ ಇರಲಿ, ಎಲ್ರಿಗೂ ಒಂದೇ ಓಟು, ಅದಕ್ಕೆ ಒಂದೇ ವ್ಯಾಲ್ಯೂ. ಒನ್ ವೋಟ್ ಒನ್ ವ್ಯಾಲ್ಯೂ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನ ಜಾರಿಯಾದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶದ ಜನರು ಇದ್ದಾರಲ್ಲ, ದಲಿತ ವರ್ಗದ ಜನ ಇದ್ದಾರಲ್ಲ, ದುರ್ಬಲ ವರ್ಗದ ಜನ ಇದ್ದಾರಲ್ಲ, ಅವರಿಗೆ ಬರೀ ಓಟ್ ಆಗ್ತಕ್ಕಂಥ ಹಕ್ಕು ಸಿಕ್ಕಿದ್ರೆ ಸಾಲದು, ಆ ಸ್ವಾತಂತ್ರ್ಯ ಇದ್ರೆ ಸಾಲದು, ದೇಶದ ಎಲ್ಲ ಜನರಿಗೆ, ದುರ್ಬಲ ವರ್ಗದವ್ರಿಗೂ ಕೂಡ, ಅದು ಪರ್ಟಿಕ್ಯುಲರ್ಲಿ ದುರ್ಬಲ ವರ್ಗದವರಿಗೆ, ಅವರು ಓಟ್ ಹಾಕೋ ಹಕ್ಕಿನ ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದವರೆ ಅದು ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಅವರು ಮೊದಲೇ ಎಚ್ಚರಿಸಿದರು. ಅದರಿಂದ ನಮಗೆ ಈ ಸಂವಿಧಾನದಲ್ಲಿ ಎಲ್ಲರೂ ಕೂಡ ನಂಬಿಕೆ ಇಟ್ಕೊಳ್ಳೇಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಯಾರು ಮೇಲಿಲ್ಲ, ಯಾರು ಕೆಳಗಡೆ ಇಲ್ಲ, ಎಲ್ರಿಗೂ ಸಮಾನತೆ ಇದೆ. ನಾವು ಸಂವಿಧಾನದ ಪಿಲ್ಲರ್ಸ್ ಅಂತ ನಾವೇನು ಕರಿತೀವಲ್ಲ, ಪಾರ್ಲಿಮೆಂಟ್, ಜುಡಿಷಿಯರಿ ಅಂಡ್ ಎಕ್ಸಿಕ್ಯೂಟಿವ್, ದೀಸ್ ಆರ್ ದಿ ಪಿಲ್ಲರ್ಸ್ ಆಫ್ ಡೆಮಾಕ್ರೆಟಿಕ್ ಎಡಿಫೈಸ್, ಪಿಲ್ಲರ್ಸ್ ಆಫ್ ದಿ ಡೆಮಾಕ್ರೆಟಿಕ್ ಎಡಿಫೈಸ್. ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಆಲ್ ತ್ರೀ ಆರ್ಗನ್ಸ್ ಆರ್ ಹ್ಯಾವಿಂಗ್ ಸಪರೇಟ್ ಪವರ್ಸ್, ಜುರಿಸ್ಡಿಕ್ಷನ್, ಫಂಕ್ಷನ್ಸ್, ಅಂಡ್ ಒನ್ ಕೆನಾಟ್ ಎನ್ಕ್ರೋಚ್ ಅಪಾನ್ ಆನ್ ಅನದರ್ ಡೊಮೈನ್. ಹಂಗೆ ಮಾಡಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೋಬಡಿ ಆರ್ ನೋ ಅಥಾರಿಟಿ ಈಸ್ ಎಬೌ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ವೆರಿ 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 ಕ್ಲಿಯರ್. ಸೊ ಮೊನ್ನೆ ಅಧ್ಯಕ್ಷರೇ ಯಡಿಯೂರಪ್ಪನವರಿಗೆ ಒಂದು ಅವಕಾಶ ಕೂಡ ಕೊಟ್ಟಿದ್ದರು. ಅವರು ಅವಕಾಶದಲ್ಲಿ ವಿಫುಲರಾಗೋಗ್ಬಿಟ್ರಿ. ನಿಮಗೆ ಬಹುಮತ ಸಾಬೀತು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕುಮಾರಸ್ವಾಮಿ ಅವ್ರನ್ನ ಕರೆದದ್ದು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ.
ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಶಾಸಕರ ಬಹುಮತದಿಂದ ಮುಖ್ಯಮಂತ್ರಿ ಆದರು. ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ಏನು ಸಮ್ಮಿಶ್ರ ಸರ್ಕಾರದ ಯರ ಏನು ಕರ್ನಾಟಕದಲ್ಲಿ ಇವತ್ತೇ ಮೊದಲೇನು ಪ್ರಾರಂಭ ಆದದ್ದೇನಲ್ಲ, ಅಥವಾ ದೇಶದಲ್ಲಿ ಇದೇ ಮೊದಲನೇ ಬಾರಿ ಆಗಿರ್ತಕ್ಕಂಥದ್ದಲ್ಲ, ಕೇಂದ್ರದಲ್ಲಾಗಿದೆ, ಅನೇಕ ರಾಜ್ಯಗಳಲ್ಲಾಗಿದೆ, ಕರ್ನಾಟಕದಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ ಆಗಿದೆ. ಮೂರು ಸಾರಿ ಆಗಿದೆ ಈಗ ಕರ್ನಾಟಕದಲ್ಲಿ, ನಾಲ್ಕು ಸಾರಿ ಆಗಿದೆ. 83ರಲ್ಲಿ ಜನತಾ ಪಾರ್ಟಿ ಮತ್ತು ಬಿಜೆಪಿ ಸೇರಿ ಸರ್ಕಾರ ರಚನೆಯಾಗಿತ್ತು. 83 ಯಾರು ಮಾಯೆ ಬೆಂಬಲ, ಆದರೂ ಸಮ್ಮಿಶ್ರ ಸರ್ಕಾರ ನಿಲ್ಬಂದು ಅವ್ರು ಔಟ್ಸೈಡರ ಕೊಡ್ಲಿ ಇನ್ಸೈಡರ ಕೊಡ್ಲಿ, ನಾಟ್ ಒಂದು ಪಾರ್ಟಿ ಸರ್ಕಾರ ಅಲ್ಲ ಅದು.